ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಭಾರತ ದೇಶದ ಪ್ರತಿಷ್ಠಿತ ಸಂಸ್ಥೆ ಭಾರತೀಯ ಜೀವ ವಿಮಾ ನಿಗಮದ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಹೊಸದುರ್ಗದ ಸಂಪರ್ಕ ಶಾಖೆಯಲ್ಲಿ ಶಾಲಾ ಮಕ್ಕಳಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ನಗರದ ವಿವಿಧ ಶಾಲೆಯ ಆಸಕ್ತ ವಿದ್ಯಾರ್ಥಿಗಳು ಡ್ರಾಯಿಂಗ್, ಕ್ವಿಜ್, ಎಸ್ಸೆ ರೈಟಿಂಗ್ ಮುಂತಾದ ಸ್ಪರ್ಧೆಗಳಲ್ಲಿ ಉತ್ಸಾಹದಿಂದ ಭಾಗವಹಿಸಿದರು. ನಮ್ಮ ಹೊಸದುರ್ಗ ಸಂಪರ್ಕ ಶಾಖೆಯ ವಿಮಾ ಸಪ್ತಾಹದ ಅಂಗವಾಗಿ 66ನೇ ವರ್ಷದ ವಿಮಾ ಸಪ್ತಾಹದ ಅಂಗವಾಗಿ ಇಲ್ಲಿ ಶಾಲಾ ಮಕ್ಕಳಿಗೋಸ್ಕರ ನಾವು ಡ್ರಾಯಿಂಗ್ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಸೋಷಿಯಲ್ ಸರ್ವಿಸ್ ಇರೋದ್ರಿಂದ ಈ ಬಗ್ಗೆ ನಾವು ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಎಲ್ಐಸಿಯ 66ನೇ ಸಂಸ್ಥಾಪನಾ ದಿನದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಭಾರತೀಯರಿಗೆ ವಿಮಾ ಸೌಲಭ್ಯ ನೀಡುವಲ್ಲಿ ಎಲ್ಐಸಿಯ ಪಾತ್ರ ಮತ್ತು ಸಾರ್ವಜನಿಕರಿಗೆ ಎಲ್ಐಸಿಯ ಅವಶ್ಯಕತೆ ಕುರಿತು ಮನವರಿಕೆಯಾಗುವಂತೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ನಮ್ಮ ಭಾರತೀಯ ಜೀವ ವಿಮಾ ನಿಗಮ 1956ರಲ್ಲಿ ಆರಂಭ ಆಯಿತು. ಸತತವಾಗಿ 66 ವರ್ಷಗಳಿಂದ ದೇಶದ ಜನರಿಗೆ ವಿಮಾ ಸುರಕ್ಷೆಯನ್ನು ಮತ್ತು ಅವರ ಹಣಕ್ಕೆ ಭದ್ರತೆಯನ್ನು ನಿರಂತರವಾಗಿ ನೀಡುತ್ತಾ ಬಂದಿದೆ. ಈ ಒಂದು ವಿಶೇಷ ಸಂದರ್ಭದಲ್ಲಿ ಸೆಪ್ಟೆಂಬರ್ 1ರಂದು ನಮ್ಮ ಸಂಸ್ಥೆ ಉಗಮಾಗಿದ್ದು 66ನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇರುವಂತ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಹೊಸದುರ್ಗ ಸಂಪರ್ಕ ಶಾಖೆಯ ವತಿಯಿಂದ ನಗರದ ಶಾಲಾ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸಿದ್ದೀವಿ. ಈ ಒಂದು ಸ್ಪರ್ಧೆಗೆ ಹಲವಾರು ಮಕ್ಕಳು ಬೇರೆ ಬೇರೆ ಶಾಲೆಗಳಿಂದ ಆಗಮಿಸಿದ್ದಾರೆ. ಹಾಗೆಯೇ ಪ್ರತಿನಿಧಿಗಳಿಗೂ ಕೂಡ ಬೇರೆ ಬೇರೆ ರೀತಿಯ ಸ್ಪರ್ಧೆಗಳಿದ್ದಾವೆ. ಇದು ನಮ್ಮ ಸಂಸ್ಥೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದರ ಒಂದು ದ್ಯೋತಕ ಆಗಿದೆ. ನನ್ನ ಹೆಸರು ಪ್ರದೀಪ್, ಅಭಿವೃದ್ಧಿ ಅಧಿಕಾರಿ. ಹಾಗೂ ಈ ಒಂದು ನಮ್ಮ ಎಲ್ ಐ ಸಿ ಶಾಖೆ ಸಂಪರ್ಕ ಶಾಖೆಯಲ್ಲಿ ಈ ದಿನ ನಾವು ವಿಮಾ ಸಪ್ತಾಹದ ಪ್ರಯುಕ್ತವಾಗಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೀವಿ. ಎಲ್ಲರಿಗೂ ನಮಸ್ಕಾರಗಳು. ಇಂದು ಹೊಸದುರ್ಗದಲ್ಲಿ ಎಲ್ ಐ ಸಿ ಅವರಿಂದ ಒಂದು ಭಾರತೀಯ ಜೀವ ವಿಮಾ ನಿಗಮ ಗೊತ್ತಾಗಲಿ ಮಕ್ಕಳಿಗೆ ಅಂತ ಹೇಳಿ ಒಂದು ಸಣ್ಣ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಅದರ ಪ್ರಕಾರ ಅದರದ್ದು ಒಂದು ಎಸ್ಸೆ ಕಾಂಪಿಟೇಷನನ್ನು ಮತ್ತು ಡ್ರಾಯಿಂಗ್ ಕಾಂಪಿಟೇಷನ್ನು ಮತ್ತು ಕ್ವಿಜ್ ಕಾಂಪಿಟೇಷನ್ನ ಆಯೋಜಿಸಿದ್ದಾರೆ. ಇದರಿಂದ ಮಕ್ಕಳಿಗೂ ಸಹಿತ ಎಲ್ ಐ ಸಿ ಬಗ್ಗೆ ಹಲವಾರು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳಿ ನಾವು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಈ ಆಯೋಜಿಸಿದಕ್ಕೋಸ್ಕರ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾಕೆಂದರೆ ಎಲ್ಲ ಆಯೋಜಿಸಿದಾರಲ್ವಾ ಎಲ್ಲ ಕಾರ್ಯಕ್ರಮಗಳಿಗೆ, ಹಾಗಾಗಿ ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮಕ್ಕಳುಗಳಿಗೂ ಕೂಡ ಎಲ್ ಐ ಸಿ ಅಂದರೆ ಏನು, ಅದ್ರ ಪಾತ್ರ ಏನು, ಅದು ಏನು, ಏನಕ್ಕೋಸ್ಕರ ನಮ್ಮ ದೇಶಕ್ಕೆ ಹೇಗೆ ಸಪೋರ್ಟ್ ಮಾಡ್ತಾ ಇದೆ ಅನ್ನೋ ವಿಷಯವಾಗಿ ಎಲ್ಲದನ್ನು ಕೂಡ ಮಕ್ಕಳುಗಳಿಂದ ಅದು ಮುಂದಿನ ಪೀಳಿಗೆಯಿಂದ ಬಂದರೆ ಒಳ್ಳೆಯದು ಅನ್ನೋ ದೃಷ್ಟಿಯಿಂದ ಆರ್ಗನೈಸ್ ಮಾಡಿದ್ದಾರೆ. ಸೊ ತುಂಬ ಸಂತೋಷ ಆಗುತ್ತೆ. ಮಕ್ಕಳಲ್ಲಿ ವಿಶಾಲವಾಗಿ ಬೆಳೀಲಿಕ್ಕೆ ಸಹಕಾರಿ ಆಗುತ್ತೆ. ಅವ್ರಿಗೂ ಸಹ ಮುಂದೆ ಅವರು ಈ ಭಾರತೀಯ ಜೀವ ವಿಮಾ ಬಗ್ಗೆ ಅಪಾರವಾದ ನಂಬಿಕೆ ಹುಟ್ಟುಕೊಳ್ಳುತ್ತೆ. ಇದು ಬೆಳವಣಿಗೆಗೆ ಅವರು ಸಹ ಸಹಕಾರಿ ಆಗ್ತಾರೆ ಅಂತ ಹೇಳುವುದರ ಮೂಲಕ ಈ ಕಾರ್ಯಕ್ರಮದಲ್ಲಿ ಶಾಖಾ ವ್ಯವಸ್ಥಾಪಕರಾದ ಸಿ ಮಹಾಂತೇಶ್, ಸಹಾಯಕ ಆಡಳಿತಾಧಿಕಾರಿ ಶ್ರೀನಿವಾಸ ರೆಡ್ಡಿ, ಅಭಿವೃದ್ಧಿ ಅಧಿಕಾರಿಗಳಾದ ನವೀನ್ ಕುಮಾರ್, ಎಚ್ಎಸ್, ಪ್ರದೀಪ್, ಮಧುಸೂದನ್, ವಿಮಾ ಪ್ರತಿನಿಧಿಗಳು, ಶಾಲಾ ಶಿಕ್ಷಕರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದರು. ಜೀವನ ಸುರಕ್ಷತೆಯಲ್ಲಿ ಬಹುಮುಖ್ಯ ಪಾತ್ರ ಹೊಂದಿರುವ ಭಾರತೀಯ ಜೀವ ವಿಮಾ ನಿಗಮವು ಭಾರತದಾದ್ಯಂತ ಇನ್ನಷ್ಟು ಜೀವಗಳಿಗೆ ಭದ್ರತೆ ಒದಗಿಸಲಿ ಎಂಬುದು ಜೀವಿ ಟಿವಿಯ ಆಶಯವಾಗಿದೆ. ಜೀವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.